ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 1/2/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಪ್ಪಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ಏನ್ ಹೇಳ್ತಿದ್ರು ಅಂದ್ರೆ, ರಾಜಸ್ಥಾನ್ MLA ವಿರುದ್ಧ ಏನಪ್ಪಂದ್ರೆ ಪ್ರಿವಿಲೇಜ್ ಮೋಷನ್ ಅನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಆ MLA ಏನಪ್ಪಂದ್ರೆ ಹೈಕೋರ್ಟ್ ನಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ನೋಡ್ರಿ, ನಮ್ಗೆ ಕಾಂಟ್ರವರ್ಸಿ ಬಿಟ್ಟು ಮತ್ತೆ ಇದನ್ ಬಿಟ್ಟು ನಮ್ಗೆ ಏನಪ್ಪಂದ್ರೆ ಪ್ರಿವಿಲೇಜ್ ಮೋಷನ್ ಅಂದ್ರೆ ಏನು, ಯಾಕಂದ್ರೆ ಎಕ್ಸಾಮಿನೇಷನ್ ನಮ್ಗೆ ಏನ್ ಕೇಳ್ತಾರೆ ಅಂದ್ರೆ ವಾಟ್ ಯು ಮೀನ್ ಬೈ ಪ್ರಿವಿಲೇಜ್ ಮೋಷನ್ಸ್ ಅಂತ ಕೇಳ್ತಾರೆ. ಮತ್ತೆ ಇದ್ರ ವಿರುದ್ಧವಾಗಿ ಯಾವ ತರನಾಗ ಏನಪ್ಪಂದ್ರೆ ಕಮಿಟಿನ ಫಾರ್ಮ್ ಮಾಡ್ತಾರೆ, ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅದನ್ನ ನಾವು ಏನಪ್ಪಂದ್ರೆ ಅನಲೈಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಯಾರೆಲ್ಲ MPs MLAs ಇರ್ತಾರೆ ಮತ್ತೆ ಯಾರೆಲ್ಲ ಲೆಜಿಸ್ಲೇಚರ್ಸ್ ಇರ್ತಾರೆ ಅಂದ್ರೆ ನೋಡ್ರಿ, ಶಾಸಕಾಂಗದಲ್ಲಿ ಇರ್ತಾರಲ್ಲ, ಇವ್ರಿಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಹಕ್ಕುಗಳನ್ನ ಕೊಟ್ಟಿರ್ತಾರೆ ಮತ್ತೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಇಮ್ಯುನಿಟೀಸ್ನ ಕೊಟ್ಟಿರ್ತಾರೆ. ಅಂದ್ರೆ ಈಗ ನೋಡ್ರಿ, ಏನಾದ್ರೂ ಕ್ರಿಮಿನಲ್ ಮತ್ತೆ ಸಿವಿಲ್ ಕೇಸಸ್ ಆದ್ರೆ ಅದ್ರ ವಿರುದ್ಧ ಏನಪ್ಪಾ ಅಂದ್ರೆ ಇವ್ರಿಗೆ ಕೆಲವೊಂದಿಷ್ಟು ಇಮ್ಯುನಿಟೀಸ್ ಮತ್ತೆ ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಈಗ ನೋಡ್ರಿ, ಒಬ್ಬ MP ಮತ್ತೆ MLA ಇದ್ದಾಗ ಏನಾಗುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಅವರು ಪಾರ್ಲಿಮೆಂಟ್ಗೆ ಅಟೆಂಡ್ ಆಗಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಅವರು ಏನನ್ನ ಕೆಲಸ ಮಾಡ್ತಾರಲ್ಲ ಅದನ್ನ ರೆಪ್ರೆಸೆಂಟ್ ಮಾಡ್ಬೇಕು. ಅವ್ರ ಕೆಲಸದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರಹ ಅಂತ ಡಿಲೇಸ್ ಆಗ್ಬಾರ್ದು. ಸೊ ನೋಡ್ರಿ, ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ MP MLAs ಗೆ ಏನಪ್ಪಾ ಅಂದ್ರೆ ಕೆಲವೊಂದು ಆಕ್ಷನ್ಸ್ ಅಂದ್ರೆ ಕೋರ್ಟ್ ವಿರುದ್ಧ FIR ರಿಜಿಸ್ಟ್ರೇಷನ್ ಆಗೋದು ಅಥವಾ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗೋದು, ಇದರ ವಿರುದ್ಧ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಹಕ್ಕುಗಳನ್ನ ಕೊಟ್ಟಿರ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ ಅವರಿಗೆ ಸಿವಿಲ್ ಮತ್ತೆ ಕ್ರಿಮಿನಲ್ ಕೇಸಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸಿವಿಲ್ ಮತ್ತೆ ಕ್ರಿಮಿನಲ್ ಕೇಸಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಲಯಾಬಿಲಿಟೀಸ್ ಅಥವಾ ಏನಪ್ಪಾ ಅಂದ್ರೆ ಈ ಒಂದು ಪ್ರಿವಿಲೇಜಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇವನ್ನ ನೋಡ್ರಿ, ಯಾರಿಗೆ ಕೊಟ್ಟಿರ್ತಾರಪ್ಪ ಅಂದ್ರೆ MLAs ಮತ್ತೆ MPs ಕೊಟ್ಟಿರ್ತಾರೆ. ಇಂಪಾರ್ಟೆಂಟ್, MLA ಮತ್ತೆ MPs ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರ ಕೆಲಸ ಏನಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಅವ್ರ ಕರ್ತವ್ಯವನ್ನ ತುಂಬಾ ಸುಲಭವಾಗಿ ನಿರ್ವಹಣೆ ಮಾಡ್ಲಿ, ಅದಕ್ಕೆ ಯಾವುದೇ ಅಳಕು ತೊಡಕುಗಳು ಇರಬಾರ್ದು ಅಂತೇಳಿ ಪಾರ್ಲಿಮೆಂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಪ್ರಿವಿಲೇಜಸ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ನೋಡ್ರಿ, ಈ ಪ್ರಿವಿಲೇಜಸ್ ಏನಿದೆ, ಇಮ್ಯುನಿಟೀಸ್ ಏನಿದೆ, ಇದು ಯಾರ್ಯಾರಿಗೆ ಅವೈಲೇಬಲ್ ಇರುತ್ತೆ ಅಂದ್ರೆ, ನೋಡ್ರಿ, ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಏನಿದೆ, ಸಂಸತ್ ಏನಿದೆ, ಇಲ್ಲಿರುವಂತ ಎಲ್ಲಾ ಮೆಂಬರ್ಸ್ ಕೂಡ ಏನಪ್ಪ ಅಂದ್ರೆ ಈ ತರಹದಂತ ಕೆಲವೊಂದಿಷ್ಟು ಪ್ರಿವಿಲೇಜಸ್ ಇರುತ್ತೆ. ಇದನ್ನ ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ 105 ದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ರಿ, ಸಂವಿಧಾನದ ವಿಧಿ 105 ಇದನ್ನ ಮೆನ್ಷನ್ ಮಾಡಿದ್ರೆ ಅದೇ ತರನಾಗಿ ರಾಜ್ಯ ಸರ್ಕಾರ ಅಥವಾ ರಾಜ್ಯ ವಿಧಾನಸಭೆಯ ಶಾಸಕರು ಮತ್ತೆ ಕಮಿಟಿ ಮೆಂಬರ್ಸ್ ಗೆ ನೋಡ್ರಿ ಯಾವ ಆರ್ಟಿಕಲ್ ಅಲ್ಲಿ ಈ ತರನಂತ ಪ್ರಿವಿಲೇಜಸ್ ಅಥವಾ ಇಮ್ಯುನಿಟೀಸ್ ನ ಮೆನ್ಷನ್ ಮಾಡಿದ್ರೆ ಅಂದ್ರೆ ಆರ್ಟಿಕಲ್ 194 ಮೆನ್ಷನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಪ್ರಿವಿಲೇಜ್ ಮೋಷನ್ ಅಂದ್ರೆ ಏನು, ಇದ್ರ ವೈಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ನೋಡ್ರಿ, ಇವ್ರಿಗೆ ಯಾವ ತರನಂತ ಇಮ್ಯುನಿಟೀಸ್ ಮತ್ತೆ ರೈಟ್ಸ್ ನ ಕೊಟ್ಟಿರ್ತೀವಲ್ಲ, ಇದನ್ನ ಏನಾದ್ರೂ ಅವರು ತಪ್ಪಾಗಿ ಬಳಸ್ಕೊಂಡ್ರೆ ಅಥವಾ ತಪ್ಪು ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಅದೇನಾಗತ್ತಪ್ಪ ಅಂದ್ರೆ ಪ್ರಿವಿಲೇಜ್ ಬ್ರೀಚ್ ಆಫ್ ಪ್ರಿವಿಲೇಜ್ ಆಗುತ್ತೆ. ಅಂದ್ರೆ ಅವ್ರಿಗೇನ ನಾವು ಒಂದು ಪ್ರಿವಿಲೇಜ್ ಅನ್ನ ಕೊಟ್ಟಿರ್ತೀವಿ ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಒಂದಿಷ್ಟು ಇಮ್ಯುನಿಟೀಸ್ ಅಥವಾ ಹಕ್ಕುಗಳನ್ನ ಕೊಟ್ಟಿರ್ತೀವಲ್ಲ, ಇದು ಹಕ್ಕು ಚ್ಯುತಿ ಮಾಡ್ದಂಗಾಗತ್ತೆ ಅಂತ ಹೇಳ್ತಿರ್ತಾರೆ. ಹಾಗಾದ್ರೆ ಈ ತರನಾಗಿ ಹಕ್ಕು ಚ್ಯುತಿಯನ್ನ ಮಾಡಿದಾಗ ಯಾರೆಲ್ಲ ನೋಟಿಸ್ ಅನ್ನ ಪಾಸ್ ಮಾಡಬಹುದು ಅಂದ್ರೆ, ನೋಡ್ರಿ, ಆ ಲೆಜಿಸ್ಲೇಚರ್ ಅಥವಾ ಆ ಸಂಸತ್ತಿನ ಯಾವುದೇ ಮೆಂಬರ್ ಅವ್ರೇನ್ ಮಾಡ್ಬೋದು ಅಂದ್ರೆ ಒಂದು ನೋಟಿಸ್ ರೂಪದಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರಿವಿಲೇಜ್ ಮೋಷನ್ ಬ್ರೀಚ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಪಾಸ್ ಮಾಡ್ಬೋದು. ಈಗ ಭಾರತದ ಸಂಸತ್ ಆದ್ರೆ ಏನಪ್ಪಾ ಅಂದ್ರೆ ರಾಜ್ಯಸಭೆಯಲ್ಲಾದ್ರೂ ಪಾಸ್ ಮಾಡ್ಬೋದು ಅಥವಾ ಲೋಕಸಭೆಯಲ್ಲಾದ್ರೂ ಪಾಸ್ ಮಾಡ್ಬೋದು, ರಾಜ್ಯಸಭೆಯಲ್ಲಾದ್ರೂ ಪಾಸ್ ಮಾಡ್ಬೋದು ಅಥವಾ ಲೋಕಸಭೆಯಲ್ಲಾದ್ರೂ ಪಾಸ್ ಮಾಡ್ಬೋದು. ಈಗ ಕರ್ನಾಟಕಕ್ಕೆ ಬಂದ್ರೆ ನೋಡ್ರಿ, ವಿಧಾನ ಸಭೆಯಲ್ಲಾದ್ರೂ ಪಾಸ್ ಮಾಡ್ಬೋದು, ವಿಧಾನ ಪರಿಷತ್ ಅಲ್ಲಾದ್ರೂ ಪಾಸ್ ಮಾಡ್ಬೋದು. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ, ಈಗ ಒಂದ್ಸರಿ ಆ ಮೋಷನ್ ಅನ್ನ ಪಾಸ್ ಮಾಡಿದ್ರಂದ್ರೆ, ಆಮೇಲೆ ನೋಡ್ರಿ, ಪ್ರತಿಯೊಂದು ಏನ್ ಹೌಸ್ ಇರುತ್ತೆ ಅಥವಾ ವಿಧಾನಸಭೆ ಅಥವಾ ವಿಧಾನ ಪರಿಷತ್, ಲೋಕಸಭೆ ಅಥವಾ ರಾಜ್ಯಸಭೆ ಇರುತ್ತಲ್ಲ, ಇವ್ರಿಗೆ ಏನಪ್ಪ ಅಂದ್ರೆ ಈ ತರದ ಮೆಂಬರ್ಗೆ ಪನಿಷ್ ಮಾಡುವಂತ ಅಧಿಕಾರ ಇರುತ್ತೆ. ಅಂದ್ರೆ ಈ ತರದ ಮೆಂಬರ್ಸ್ ಅಥವಾ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ತಮ್ಮ ತಪ್ಪಿಗೆ ಶಿಕ್ಷೆಯನ್ನ ಕೊಡುವಂತ ಅಧಿಕಾರ ಪಾರ್ಲಿಮೆಂಟ್ಗೆ ಅಥವಾ ಪ್ರತಿಯೊಂದು ಹೌಸ್ಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪಾರ್ಲಿಮೆಂಟ್ ಅಲ್ಲಾದ್ರೆ ಲೋಕಸಭಾ ಸ್ಪೀಕರ್ ಇದಾರಲ್ಲ, ಸೊ ಲೋಕಸಭಾ ಸ್ಪೀಕರ್ ಮತ್ತೆ ರಾಜ್ಯಸಭೆಯ ಚೇರ್ಮನ್ ಇವರೇನಪ್ಪ ಅಂದ್ರೆ ಫಸ್ಟ್ ಲೆವೆಲ್ ಆಫ್ ಸ್ಕ್ರೂಟಿನಿಟಿ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ನೋಡ್ರಿ ಯಾವ್ದೋ ಒಂದು ಮೆಂಬರ್ ಬಂದು ಏನೋ ಒಂದು ಪ್ರಿವಿಲೇಜ್ ಬ್ರೀಚ್ ಮೋಷನ್ ಅನ್ನ ಪಾಸ್ ಮಾಡಿದ್ರೆ ಅದು ಕರೆಕ್ಟ್ ಆಗಿದೆಯಾ ಅಂತ ತಿಳ್ಕೊಳಕ್ ಏನಪ್ಪಾ ಅಂದ್ರೆ ಲೋಕಸಭೆಯ ಸ್ಪೀಕರ್ ಆಗ್ಲಿ ಅಥವಾ ರಾಜ್ಯಸಭೆಯ ಚೇರ್ಮನ್ ಏನಪ್ಪಾ ಅಂದ್ರೆ ಫಸ್ಟ್ ಲೆವೆಲ್ ಅಂದ್ರೆ ಅದನ್ನ ಸೂಕ್ಷ್ಮ ಪರಿಶೀಲನೆ ಮಾಡ್ತಾರೆ. ಈ ಒಂದು ಹಕ್ಕು ಚ್ಯುತಿ ಏನ್ ಮಾಡಿದಾರಲ್ಲ ಇದು ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ ಅವರು ಫಸ್ಟ್ ಪರಿಶೀಲನೆ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ, ಅದನ್ನ ಒಂದು ಪ್ರಿವಿಲೇಜ್ ಕಮಿಟಿಗೆ ಪಾಸ್ ಮಾಡ್ತಾರೆ. ಲೋಕಸಭೆಯಲ್ಲೂ ಪಾಸ್ ಮಾಡ್ತಾರೆ ಮತ್ತೆ ರಾಜ್ಯಸಭೆಯಲ್ಲಿ ಏನಪ್ಪ ಅಂದ್ರೆ ಪ್ರಿವಿಲೇಜ್ ಕಮಿಟಿಗೆ ಇದನ್ನ ಪಾಸ್ ಮಾಡ್ತಾರೆ, ಪ್ರಿವಿಲೇಜ್ ಕಮಿಟಿಗೆ ಇದನ್ನ ಪಾಸ್ ಮಾಡ್ತಾರೆ. ಸೊ ನೋಡ್ರಿ, ಲೋಕಸಭೆಯಲ್ಲಾದ್ರೆ ಪ್ರಿವಿಲೇಜ್ ಕಮಿಟಿ ಮೆಂಬರ್ಸ್ ಎಷ್ಟಿರ್ತಾರೆ ಅಂದ್ರೆ 15 ಇರ್ತಾರೆ. ಇದು ಏನಪ್ಪ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಪಾರ್ಟಿ ಸ್ಟ್ರೆಂತ್. ಅದೇ ರಾಜ್ಯಸಭೆಯಲ್ಲಾದ್ರೆ ನಿಮ್ಗೆ ಪ್ರಿವಿಲೇಜ್ ಮೆಂಬರ್ ಕಮಿಟಿ ಎಷ್ಟಿರುತ್ತೆ ಅಂದ್ರೆ 10 ಇರ್ತಾರೆ. ಇದರಲ್ಲಿ ಡೆಪ್ಯೂಟಿ ಚೇರ್ಮನ್ ಏನಿರ್ತಾರಲ್ಲ, ಇವ್ರೇನಾಗ್ತಾರೆ ಅಂದ್ರೆ ಈ ಕಮಿಟಿಯ ಹೆಡ್ ಆಗಿ ಕೆಲಸ ಮಾಡ್ತಾರೆ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಡೆಪ್ಯೂಟಿ ಚೇರ್ಮನ್ ಏನಿರ್ತಾರಲ್ಲ ಇವರು
ಈ ಒಂದು ಕಮಿಟಿಯ ಹೆಡ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಒಂದ್ಸರಿ ಏನಪ್ಪಾ ಅಂದ್ರೆ ಈ ಕಮಿಟಿ ರಿಪೋರ್ಟ್ ಅನ್ನ ಕೊಡುತ್ತೆ. ಈಗ ಈ ಕಮಿಟಿಯನ್ನ ಫಾರ್ಮೇಲೆ ಇವರೊಂದು ವರದಿಯನ್ನ ಕೊಡ್ತಾರೆ. ಈ ವರದಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಯಾವ ಸಭೆಯಲ್ಲಿ ಅದನ್ನ ಮಂಡಿಸಿರ್ತಾರಲ್ಲ ಆ ಸಭೆಯ ಮುಂದೆ ಇಡ್ತಾರೆ. ಅದಕ್ಕೋಸ್ಕರ ನೋಡ್ರಿ, ಸ್ಪೀಕರ್ ಆಗ್ಲಿ ರಾಜ್ಯಸಭೆಯ ಚೇರ್ಮನ್ ಆಗ್ಲಿ ಒಂದು ಹಾಫ್ ಆನ್ ಅವರ್ ಡಿಬೇಟ್ ಮಾಡಕ್ಕೆ ಅವಕಾಶವನ್ನ ಕೊಡಬಹುದು. ಅಂದ್ರೆ ಅರ್ಧ ಗಂಟೆ ಏನಪ್ಪ ಅಂದ್ರೆ ಅದಕ್ಕೋಸ್ಕರ ಟೈಮ್ ಅನ್ನ ಎತ್ತಿಡಬಹುದು. ಈ ಅರ್ಧ ಗಂಟೆಯಲ್ಲಿ ಏನಾಗುತ್ತೆ ಅಂದ್ರೆ ಡಿಬೇಟ್ ಎಲ್ಲ ಮುಗಿದ್ಮೇಲೆ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪೀಕರು ಮತ್ತೆ ಡೆಪ್ಯೂಟಿ ಚೇರ್ಮನ್, ಅಂದ್ರೆ ಲೋಕಸಭೆಯ ಸ್ಪೀಕರು ಮತ್ತೆ ರಾಜ್ಯಸಭೆಯ ಚೇರ್ಮನ್ ಏನಿರ್ತಾರಲ್ಲ, ಇವರು ಒಂದು ನಿರ್ಣಯವನ್ನ ತಗೋತಾರೆ. ಲೋಕಸಭೆಯಲ್ಲಾದ್ರೆ ಸ್ಪೀಕರ್ ನಿರ್ಣಯ ತಗೋತಾರೆ, ರಾಜ್ಯಸಭೆಯಲ್ಲಾದ್ರೆ ಚೇರ್ಮನ್ ಅವರು ಒಂದು ಅಂತಿಮ ನಿರ್ಣಯವನ್ನ ತಗೋತಾರೆ. ಈ ಅಂತಿಮ ನಿರ್ಣಯವನ್ನ ತಗೊಂಡ್ಮೇಲೆ ಈ ನಿರ್ಣಯವನ್ನ ಏನಪ್ಪಾ ಅಂದ್ರೆ ಲೋಕಸಭೆಯಲ್ಲಾಗ್ಲಿ ರಾಜ್ಯಸಭೆಯಲ್ಲಾಗ್ಲಿ ಯಾವುದೇ ವಿರೋಧ ಇಲ್ದಂಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಾಸ್ ಮಾಡ್ಬೇಕು. ಸೊ ನೋಡ್ರಿ, ಎಕ್ಸಾಮಿನೇಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವುದೇ ವಿರೋಧವಿಲ್ಲದೆ ಅವಿರೋಧವಾಗಿ ಏನಪ್ಪಾ ಅಂದ್ರೆ ಈ ಒಂದು ಮೋಷನ್ ಅನ್ನ ಪಾಸ್ ಮಾಡ್ಬೇಕಾಗತ್ತೆ. ಇದೇ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದ್ ಟೈಮ್ ಎಕ್ಸಾಮ್ ನಲ್ಲಿ ಟ್ವಿಸ್ಟ್ ಮಾಡ್ತಾರೆ. ಯಾವ ಒಂದು ಮೋಷನ್ ಅನ್ನ ಏನಪ್ಪಾ ಅಂದ್ರೆ ಎಂಟೈರ್ ಹೌಸ್ ಅವಿರೋಧವಾಗಿ ಅಥವಾ ಅನಾನಿಮಸ್ಲಿ ಪಾಸ್ ಮಾಡುತ್ತಂದ್ರೆ ಅದು ಪ್ರಿವಿಲೇಜ್ ಮೋಷನ್ಸ್ ಅಂತ ನೀವು ಹೇಳ್ಬೇಕಾಗತ್ತೆ. ಸೊ ಇದು ಏನಪ್ಪಾ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅಂದ್ರೆ ಎಕ್ಸಾಮ್ ನಲ್ಲಿ ಏನ್ ಕೇಳ್ಬಹುದು ಎಸ್ಪೆಷಲ್ ಈ ತರದ ಆರ್ಟಿಕಲ್ಸ್ ಬಂದಾಗ. ಅಂದ್ರೆ ಪ್ರಿವಿಲೇಜ್ ಮೋಷನ್ಸ್ ಅಂದ್ರೆ ಏನು, ಯಾವ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಈಗ ಎಂಪಿಸ್ಗಾದ್ರೆ ಯಾವ ಆರ್ಟಿಕಲ್ಸ್ ಮತ್ತೆ ಎಂ ಎಲ್ ಗಾದ್ರೆ ಯಾವ ಆರ್ಟಿಕಲ್, ಇದನ್ನ ಯಾವ ತರನಾಗಿ ಕಮಿಟೀಸ್ ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕೆ ಇರುವಂತಹ ಮಾಹಿತಿ. ಸೊ ನೋಡ್ರಿ, ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಓನ್ಲಿ ಫ್ಯಾಮಿಲಿ ಕೋರ್ಟ್ಸ್ ಕ್ಯಾನ್ ರೈಸ್ ದ ಕುಲಾ ಸರ್ಟಿಫಿಕೇಟ್ ಟು ಮುಸ್ಲಿಂ ವುಮೆನ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ನೀವೇನಪ್ಪ ಅಂದ್ರೆ ಈ ಕುಲಾ ಸಿಸ್ಟಮ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಸೊ ನೋಡ್ರಿ, ಮುಸ್ಲಿಂ ಪರ್ಸನಲ್ ಲಾ ಒಳಗೆ ಏನಪ್ಪಾ ಅಂದ್ರೆ ಈಗ ಪುರುಷರು ಯಾವ ತರನಾಗಿ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ತಲಾಖ್ ಮೂಲಕ ಡೈವರ್ಸ್ ಅನ್ನ ಕೊಡ್ತಾರಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಮಹಿಳೆಯರು ಪುರುಷರಿಗೆ ಡೈವರ್ಸ್ ಕೊಡುವಂತ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕುಲಾ ಸಿಸ್ಟಮ್ಸ್ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಹಿಳೆ ತನ್ನ ಪತಿಯಿಂದ ವಿಚ್ಛೇದನ ಪಡಿಬೇಕಾದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಕುಲಾ ಒಂದು ಪದ್ಧತಿಯ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ವಿಚ್ಛೇದನವನ್ನ ಪಡಿತಾರೆ. ಸೊ ನೋಡ್ರಿ, ಇತ್ತೀಚೆಗೆ ಏನಪ್ಪ ಅಂದ್ರೆ ಮುಸ್ಲಿಂ ಪರ್ಸನಲ್ ಲಾಸ್ ಮೇಲೆ ಅವಾಗವಾಗ ಹಿಂದೂ ಅಲ್ಲಿ ಆರ್ಟಿಕಲ್ಸ್ ಬರೋದ್ರಿಂದ ನೀವು ಕೆಲವೊಂದಿಷ್ಟು ಆರ್ಟಿಕಲ್ಸ್ ನ ಅಥವಾ ಕೆಲವೊಂದಿಷ್ಟು ಟರ್ಮ್ಸ್ ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡ್ರಿ, ಟ್ರಿಬಲ್ ತಲಾಖ್ ಅಂದ್ರೆ ಅದು ಇನ್ಸ್ಟೆಂಟ್ ಆಗಿ ಮೂರು ಸಾರಿ ಹೇಳೋದು, ಅದನ್ನೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ರದ್ದುಪಡಿಸಿದ್ದಾರೆ, ಅಸಂವಿಧಾನಿಕ ಅಂತ ಡಿಸಿಷನ್ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ, ತಲಾಖಿ ಹಸನ್ ಅಂತೇಳಿ ಇನ್ನೊಂದಿದೆ. ಸೊ ಈ ತಲಾಖಿ ಹಸನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪುರುಷ ಇದ್ದವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಮಹಿಳೆಗೆ ಮೂರು ಸಾರಿ ಡೈವರ್ಸ್ ಅನ್ನ ಕೊಡ್ತಾನೆ. ಅದು ಕೂಡ ಏನಪ್ಪ ಅಂದ್ರೆ ಪ್ರತಿಯೊಂದು ಮೆನಿಸ್ಟ್ರಿಯಲ್ ಸೈಕಲ್ಗೊಮ್ಮೆ ಇವರು ಡೈವರ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಒಂದು ತಿಂಗಳ ಗ್ಯಾಪಿಗೊಮ್ಮೆ ಏನ್ ಮಾಡ್ತಾರಪ್ಪ ಅಂದ್ರೆ ಡೈವರ್ಸ್ ಅನ್ನ ಕೊಡ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ತಲಾಖಿ ಹಸನ್ ಸಿಸ್ಟಮ್ ಅಂತ ಕರೀತಾರೆ. ಕುಲಾ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂದ್ರೆ ಮಹಿಳೆನೆ ಪುರುಷರಿಗೆ ಡೈವರ್ಸ್ ಕೊಡೋದು, ಇದಕ್ಕೆ ನಾವು ಕುಲಾ ಸಿಸ್ಟಮ್ ಅಂತ ಕರಿತೀವಿ. ಈ ಒಂದೆರಡು ಟರ್ಮ್ಸ್ ನ ನೀವು ನೆನ್ಪಿಟ್ಕೋಬೇಕು. ಸೊ ನೋಡ್ರಿ, ಕೇರಳ ಹೈಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಕುಲಾ ಸರ್ಟಿಫಿಕೇಟ್ ನೀವೇನ್ ತಗೊಂಬರ್ತಿರಲ್ಲ ಅದು ಏನಾಗ್ಬೇಕಪ್ಪ ಅಂದ್ರೆ ಫ್ಯಾಮಿಲಿ ಕೋರ್ಟಿಂದ ಮಾತ್ರ ಬರಬೇಕು, ಬಿಟ್ಟು ಬೇರೆ ಯಾವುದು ನೀವು ಮಸೀದಿಯಿಂದನೋ ಅಥವಾ ಇನ್ನೆಲ್ಲಿಂದೋ ಬೋರ್ಡ್ ಇಂದ ತರಂಗಿಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಕೋರ್ಟಿಂದನೇ ತರಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡ್ರಿ, ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಏನಪ್ಪ ಅಂದ್ರೆ ಕುಲಾ ವ್ಯವಸ್ಥೆ ಮತ್ತೆ ಈ ಮುಸ್ಲಿಂ ಡೈವರ್ಸ್ ಸಿಸ್ಟಮ್ ಮೇಲೆ ಕೇಳುವಂತ ಕೆಲವೊಂದಿಷ್ಟು ಕ್ವಶನ್ಸ್ ನ ಕೇಳೋದ್ರಿಂದ ಇದಿಷ್ಟು ಇನ್ಫಾರ್ಮೇಶನ್ ಏನಾಗುತ್ತೆ ಅಂದ್ರೆ ಸಾಕಾಗುತ್ತೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನರೇಗಾ ಬಗ್ಗೆ ಹೇಳಿದ್ದಾರೆ. ಸೊ ನೋಡ್ರಿ, ನಿನ್ನೆ ಏನಾಗಿದೆಪ್ಪ ಅಂದ್ರೆ ಆರ್ಥಿಕ ಸಮೀಕ್ಷೆ ರಿಲೀಸ್ ಆಗಿದೆ. ಸೊ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಏನ್ ಹೇಳಿದಾರೆ ಅಂದ್ರೆ ಈ ನರೇಗಾ ಬಗ್ಗೆ ಹೇಳಿದ್ದಾರೆ, ಯಾವ ತರನಾಗಿ ಗೌರ್ಮೆಂಟ್ ಫಂಡ್ ಅನ್ನ ಕೊಡ್ತಾ ಇದೆ ಅದೆಷ್ಟು ಕರೆಕ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಈ ಕೋವಿಡ್ ಗಿಂತ ಮುಂಚೆ ಏನಪ್ಪ ಅಂದ್ರೆ ಯಾವ ತರನಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಲ್ಲಿ ಜನರು ಕೆಲಸ ಮಾಡ್ತಿದ್ರು, ಇದಾದ್ಮೇಲೆ ಎಷ್ಟು ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ, ಆಮೇಲೆ ಡಿಮ್ಯಾಂಡ್ ಎಷ್ಟಿದೆ ಮತ್ತೆ ನಾವ್ ಎಷ್ಟು ಹಣವನ್ನ ಬಿಡುಗಡೆ ಮಾಡ್ತಿದ್ವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಅನಲೈಸ್ ಮಾಡಿದ್ದಾರೆ. ಸೊ ನೋಡ್ರಿ, ಈ ಆರ್ಟಿಕಲ್ ನಿಮ್ಗೆ ಏನಪ್ಪ ಅಂದ್ರೆ ಎಸ್ ಐ ರೈಟಿಂಗ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಸ್ ಐ ರೈಟಿಂಗ್ ಗೆ ಆಲ್ಮೋಸ್ಟ್ ಕಂಟೆಂಟ್ ಅನ್ನ ಏನಪ್ಪಾ ಅಂದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಸಂಪೂರ್ಣವಾಗಿ ತಂದಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ದ ಫಂಡಿಂಗ್ ಅಂಡ್ ದ ಡಿಮ್ಯಾಂಡ್ ಫಾರ್ ದ ನರೇಗಾ. ಸೊ ಅಂದ್ರೆ ಯಾವ ತರನಾಗಿ ನಾವು ಫಂಡ್ ಅನ್ನ ಮಾಡ್ತಾ ಇದೀವಿ ಮತ್ತೆ ನರೇಗಾದಲ್ಲಿ ಎಷ್ಟು ಅದಕ್ಕೆ ಬೇಡಿಕೆ ಇದೆ. ಹೌ ಹ್ಯಾಸ್ ದ ಬಜೆಟ್ ಅಲೋಕೇಶನ್ ಫಾರ್ ದ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಚೇಂಜ್ ದ ಓವರ್ ಇಯರ್ಸ್. ಅಂದ್ರೆ ನೋಡ್ರಿ, ಈಗ ಈ ರೂರಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಈಗ ನಾವೇನಪ್ಪ ಅಂದ್ರೆ ಹಳ್ಳಿಗಳಿಗೆ ಉದ್ಯೋಗ ಒದಗಿಸ್ಕೋಸ್ಕರ ಏನು ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿದ್ವಲ್ಲ, ಇದು ಯಾವ ತರನಾಗಿ ಚೇಂಜಸ್ ಆಗಿದ್ದಾರೆ, ಇದಕ್ಕೆ ಯಾವ ತರನಾಗಿ ಬಜೆಟ್ ಅನ್ನು ಅಲೋಕೇಟ್ ಮಾಡ್ತಿದ್ದಾರೆ, ಹೌ ಮೆನಿ ಪೀಪಲ್ ಆರ್ ಡಿಮ್ಯಾಂಡಿಂಗ್ ವರ್ಕ್ ಅಂಡರ್ ದ ಸ್ಕೀಮ್, ಅಂದ್ರೆ ಎಷ್ಟು ಜನ ಇದಕ್ಕೆ ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಿದ್ರೆ ಅಥವಾ ಬೇಡಿಕೆಯನ್ನ ಇಡ್ತಿದ್ದಾರೆ. ಈಸ್ ದ ಗ್ಯಾರಂಟಿ ಆಫ್ 100 ಡೇಸ್ ಎಂಪ್ಲಾಯ್ಮೆಂಟ್ ಬೀಯಿಂಗ್ ಮೆಟ್, ಅಂದ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ಏನಪ್ಪ ಅಂದ್ರೆ 100 ದಿನಗಳ ಕೆಲಸ ಏನ್ ಕೊಡ್ತೀವಿ ಅಂತೇವಲ್ಲ, ಆ 100 ದಿನಗಳ ಕೆಲಸವನ್ನ ಕೊಟ್ಟಿದೀವ. ವಾಟ್ ಆರ್ ದ ಅದರ್ ಚಾಲೆಂಜಸ್ ಫೇಸಿಂಗ್ ದ ಸ್ಕೀಮ್ ಇಂಪ್ಲಿಮೆಂಟೇಷನ್, ಅಂದ್ರೆ ಇದ್ರ ಜೊತೆ ಜೊತೆಗೆ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಮತ್ತಿರುವಂತ ಸಮಸ್ಯೆಗಳೇನು ಮತ್ತೆ ಚಾಲೆಂಜಸ್ ಏನಂತ ಹೇಳ್ತಿದ್ದಾರೆ.
ನಿನ್ನೆ ನೋಡ್ರಿ ಆರ್ಥಿಕ ಸಮೀಕ್ಷೆ ರಿಲೀಸ್ ಮಾಡಿದ್ರೆ 2022-23 ಇವ್ರೇನ್ ಹೇಳಿದಾರೆ ಅಂದ್ರೆ ಈ ರೂರಲ್ ಹೌಸ್ ಹೋಲ್ಡ್ಸ್ ಎಷ್ಟು ಡಿಮ್ಯಾಂಡ್ ಮಾಡ್ತಿದಾರಪ್ಪ ನರೇಗಾಕಂದ್ರೆ ನೋಡ್ರಿ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಒಳಗೆ ಎಷ್ಟು ಜನ ಡಿಮ್ಯಾಂಡ್ ಮಾಡಿದಾರಪ್ಪ ಅಂದ್ರೆ 6.49 crore ಜನ ಡಿಮ್ಯಾಂಡ್ ಅನ್ನ ಮಾಡಿದ್ರೆ ಸರ್ಕಾರದವರು ಇದಕ್ಕೋಸ್ಕರ ಏನಪ್ಪ ಅಂದ್ರೆ 6.48 crore ಹೌಸ್ ಹೋಲ್ಡ್ಸ್ಗೆ ಅಥವಾ ಮನೆಗಳಿಗೆ ಏನಪ್ಪ ಅಂದ್ರೆ ಈ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆಕ್ಚುಲ್ ಆಗಿ ನೋಡ್ರಿ 5.7 crore ಜನಕ್ಕೆ ಮಾತ್ರ ಏನಪ್ಪ ಅಂದ್ರೆ ಕೆಲಸ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಸರ್ವೆ ಪ್ರಕಾರ ಏನಪ್ಪ ಅಂದ್ರೆ ಈ ಒಂದು ಯೋಜನೆ ಏನಿದೆ ಇದೇನಪ್ಪ ಅಂದ್ರೆ ಈ ರೂರಲ್ ಹೌಸ್ ಹೋಲ್ಡ್ಸ್ ಅಂದ್ರೆ ಈಗ ನೋಡ್ರಿ ಹಳ್ಳಿಗಳಲ್ಲಿರುವಂತಹ ಮನೆಗಳ ಆದಾಯದ ಮೇಲೆ ಏನಪ್ಪ ಅಂದ್ರೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. ಇದರಿಂದ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಕೃಷಿಯ ಪ್ರೊಡಕ್ಟಿವಿಟಿ ಅಥವಾ ಕೃಷಿಯ ಉತ್ಪಾದಕತೆ ಏನಿದೆಯಲ್ಲ ಇದು ಜಾಸ್ತಿ ಆಗಿದೆ. ಜೊತೆಗೆ ಪ್ರೊಡಕ್ಷನ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಈ ಬೆಳೆಯನ್ನ ಜಾಸ್ತಿ ತೆಗೆದಕ್ಕೋಸ್ಕರ ಏನೇ ನಾವು ಹಣವನ್ನ ಖರ್ಚು ಮಾಡಬೇಕಲ್ಲ ಅದು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದು ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಇನ್ಕಮ್ ಡೈವರ್ಸಿಫಿಕೇಶನ್ಗೆ ಕಾರಣವಾಗಿದೆ. ಅಂದ್ರೆ ಕೇವಲ ಏನಪ್ಪ ಅಂದ್ರೆ ಕೃಷಿಯಿಂದ ಮಾತ್ರ ಆದಾಯ ಬರದೆ ಏನಪ್ಪ ಅಂದ್ರೆ ಈ ಒಂದು ಯೋಜನೆಯಿಂದ ಆದಾಯ ಬರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ಡೈವರ್ಸಿಫಿಕೇಶನ್ ಅಥವಾ ವೈವಿಧ್ಯತೆಗೆ ಕಾರಣವಾಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ರೂರಲ್ ಹೌಸ್ ಹೋಲ್ಡ್ಸ್ಗೆ ಏನಪ್ಪ ಅಂದ್ರೆ ಇದೊಂಥರ ಬೂಸ್ಟರ್ ಡೋಸ್ ಆಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಈ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಿದೆಯಲ್ಲ ಇದನ್ನ ಯಾವಾಗ ಜಾರಿಗೆ ತಂದ್ರಪ್ಪ ಅಂದ್ರೆ 2005 ಜಾರಿಗೆ ತರುತ್ತಾರೆ. ಇದರ ಮುಖ್ಯ ಗುರಿ ಏನಾಗಿರುತ್ತೆ ನೋಡ್ರಿ ಈ ಹಳ್ಳಿಗಳಲ್ಲಿರುವಂತ ಹೌಸ್ ಹೋಲ್ಡ್ಸ್ ಏನಿದಾರಲ್ಲ ಇವರ ಭದ್ರತೆಯನ್ನ ಜಾಸ್ತಿ ಮಾಡೋದು ಇದರ ಮುಖ್ಯ ಗುರಿ ಆಗಿರುತ್ತೆ. ಆಮೇಲೆ ನರೇಗಾದಲ್ಲಿ ಏನಪ್ಪ ಅಂದ್ರೆ ಈ ಮನ್ರೇಗಾದಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಹಳ್ಳಿಯ ವ್ಯಕ್ತಿಗೂ ಎಸ್ಪೆಷಲಿ ಅನ್ಸ್ಕಿಲ್ಡ್ ಲೇಬರ್ಗೆ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಏನಪ್ಪ ಅಂದ್ರೆ ಅನ್ಸ್ಕಿಲ್ಡ್ ವರ್ಕ್ ಆದಂತ ಅಂದ್ರೆ ಕೌಶಲ್ಯರಹಿತ ಕೆಲಸವಾದಂತ 100 ಕೆಲಸ ಕೊಡ್ತೀನಿ ಅಂತ ಅವರು ಹೇಳಿರ್ತಾರೆ. ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಕವರ್ ಮಾಡುತ್ತೆ ಬಿಟ್ಟು ಎಲ್ಲಿ ಜಿಲ್ಲೆ ಯಾವ ಜಿಲ್ಲೆಗಳಿಗೆ ಕವರ್ ಮಾಡಲ್ಲ ಅಂದ್ರೆ ಯಾವ ಜಿಲ್ಲೆಯಲ್ಲಿ ನೋಡ್ರಿ ಪೂರ್ತಿ 100% ಅರ್ಬನ್ ಪಾಪ್ಯುಲೇಷನ್ ಅಂದ್ರೆ ಶಹರ ಪಟ್ಟಣದ ಜನರಿದ್ದಾರಲ್ಲ ಅದು ಬಿಟ್ಟು ಸಂಪೂರ್ಣ ಭಾರತವನ್ನ ಇದು ಕವರ್ ಮಾಡಿದೆ. ಆಮೇಲೆ ನೋಡ್ರಿ ಈಗ ಎಷ್ಟು ಜನ ಇದರಲ್ಲಿ ಕೆಲಸದಲ್ಲಿ ಎನ್ರೋಲ್ಮೆಂಟ್ ಅಥವಾ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ 15.51 crore ಜನ ಇದರಲ್ಲಿ ಏನಪ್ಪ ಅಂದ್ರೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದರಲ್ಲಿ ಉದ್ಯೋಗಕ್ಕೋಸ್ಕರ ಯಾವ್ಯಾವ ನಾವು ಪ್ರೊಜೆಕ್ಟ್ಸ್ ಅನ್ನ ತೆಗೆದುಕೊಳ್ತೀವಿ ಅಥವಾ ಉದ್ಯೋಗವನ್ನ ಯಾವ ತರ ಕ್ರಿಯೇಟ್ ಅನ್ನ ಮಾಡ್ತೀವಿ ಅಂದ್ರೆ ನೋಡ್ರಿ ಮೊದಲು ನಾವು ವಾಟರ್ ಕನ್ಸರ್ವೇಷನ್ ಅಂದ್ರೆ ಈ ನೀರನ್ನ ಹಿಡಿದುಕೊಳ್ಳೋದಕ್ಕೆ ಅಥವಾ ನೀರನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ ಯೋಜನೆಗಳನ್ನ ಎತ್ಕೊಳ್ತೀವಿ. ಜೊತೆಗೆ ಲ್ಯಾಂಡ್ ಡೆವಲಪ್ಮೆಂಟ್ ಅಂದ್ರೆ ಭೂ ಅಭಿವೃದ್ಧಿಗೋಸ್ಕರ ಏನಪ್ಪ ಅಂದ್ರೆ ಯೋಜನೆಯನ್ನ ಎತ್ಕೊಳ್ತೀವಿ. ಜೊತೆಗೆ ನೋಡ್ರಿ ಕನ್ಸ್ಟ್ರಕ್ಷನ್ ಅಂದ್ರೆ ಏನಾದ್ರೂ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡೋದಿದ್ರೆ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ವರ್ಕ್ಸ್ ಅನ್ನ ಏನಪ್ಪ ಅಂದ್ರೆ ಈ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಒಳಗಡೆ ಅಥವಾ ಮನ್ರೇಗಾದಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಒಂದು ಯೋಜನೆಯಲ್ಲಿ ನೋಡ್ರಿ ಈ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪ ಅಂದ್ರೆ ಈಗ ಒಂದು ಕೆಲಸವನ್ನ ಏನಪ್ಪ ಅಂದ್ರೆ ಒಬ್ಬ ವರ್ಕರ್ ಏನಪ್ಪ ಅಂದ್ರೆ ಒಂದು ಕೆಲಸವನ್ನ ಕೇಳಿರ್ತಾನೆ ಅವನಿಗೆ 15 ಏನಾದ್ರೂ ಕೆಲಸ ಕೊಡಲಿಲ್ಲ ಅಂದ್ರೆ ಅಂತ ವರ್ಕರಿಗೆ ನಾವೇನಪ್ಪ ಅಂದ್ರೆ ಡೈಲಿ ಎಂಪ್ಲಾಯ್ಮೆಂಟ್ ಅಲವೆನ್ಸಸ್ ಅಂದ್ರೆ ಅವನಿಗೆ ಡೈಲಿ ಉದ್ಯೋಗದ ಅಲವೆನ್ಸಸ್ ಅನ್ನ ಕೊಡಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಅನ್ಸ್ಕಿಲ್ಡ್ ವರ್ಕರ್ಗೆ ಏನಪ್ಪ ಅಂದ್ರೆ ಅವ್ರೇನ್ ಕೆಲಸ ಮಾಡಿರ್ತಾರಲ್ಲ ಅದನ್ನ 15 ಏನಪ್ಪ ಅಂದ್ರೆ ನಾವು ಕೊಡಬೇಕಾಗತ್ತೆ. ಅಂದ್ರೆ ಈಗ ಕೆಲಸ ಮಾಡಿದ 15 ಏನಪ್ಪ ಅಂದ್ರೆ ಅವ್ರಿಗೆ ಏನ್ ಪಗಾರ ಇರುತ್ತಲ್ಲ ಅದನ್ನ ಕೊಡಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಡಿಲೇ ಆದ್ರೆ ಅಥವಾ ತಡ ಆದ್ರೆ ಅದಕ್ಕೆ ಯಾರೆಲ್ಲ ಕಾಂಪನ್ಸೇಟ್ ಮಾಡಬೇಕು ಪರಿಹಾರ ಕೊಡಬೇಕಂದ್ರೆ ಕೇಂದ್ರ ಸರ್ಕಾರದವರು ಪರಿಹಾರ ಕೊಡಬೇಕಂತ ಹೇಳ್ತಿದ್ದಾರೆ. ನೋಡ್ರಿ ಇದು ಯಾವ ತರನಾಗಿ ಕೆಲಸ ಮಾಡ್ತಿದೆ ಅಂದ್ರೆ ಈ ದೇಶದ ರೂರಲ್ ಹೌಸ್ ಹೋಲ್ಡ್ಸ್ ಏನಿದ್ದಾರೆ ಅಂದ್ರೆ ಹಳ್ಳಿಗಳಲ್ಲಿ ವಾಸಿಸುವಂತ ಜನರಿಗೆ ಏನಪ್ಪ ಅಂದ್ರೆ ಎಸ್ಪೆಷಲಿ ಬಡವರಿಗೆ ಇದೊಂದು ಇನ್ಸೂರೆನ್ಸ್ ಆಗಿ ಕೆಲಸ ಮಾಡ್ತಿದೆ. ಅಂದ್ರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಆಶ್ರಯ ಆಗ್ತಿದೆ, ಜೊತೆಗೆ ಈ ಉದ್ಯೋಗದ ಒಂದು ಭದ್ರತೆಯನ್ನ ಒದಗಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೇವಲ ಇದೇನಪ್ಪ ಅಂದ್ರೆ ರೂರಲ್ ಹೌಸ್ ಹೋಲ್ಡ್ಸ್ಗೆ ಮಾತ್ರ ಭದ್ರತೆಯನ್ನ ಒದಗಿಸ್ತಾ ಇಲ್ಲ, ಇದ್ರ ಜೊತೆ ಜೊತೆಗೆ ನೋಡ್ರಿ ಯಾರೆಲ್ಲ ಮೈಗ್ರೆಂಟ್ ವರ್ಕರ್ಸ್ ಇದಾರೆ ಅಂದ್ರೆ ವಲಸೆ ಕಾರ್ಮಿಕರು ಇದಾರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಇದು ಭದ್ರತೆಯನ್ನ ಒದಗಿಸ್ತಿದೆ. ಸೊ ನಿಮಗೆ ಗೊತ್ತು COVID-19 ಲಾಕ್ಡೌನ್ ಸಮಯದಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಈ ಮೈಗ್ರೆಂಟ್ ಅಥವಾ ವಲಸೆ ಕಾರ್ಮಿಕರು ಏನ ತಮ್ಮ ತಮ್ಮ ಹಳ್ಳಿಗಳಿಗೆ ಹೋಗಿದ್ರಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಈ ಸ್ಕೀಮಿನ ಹೆಚ್ಚಿನ ಬೆನಿಫಿಟ್ ಅಥವಾ ಫಲಾನುಭವತೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಲಾಕ್ಡೌನ್ ಆದಾಗ ಫಸ್ಟ್ COVID-19 ವೇವ್ ಏನ್ ಬಂತಲ್ಲ ಅವಾಗ ಏನಪ್ಪ ಅಂದ್ರೆ ಈ ಸ್ಕೀಮಿಗೆ ಹೆಚ್ಚಿನ ಬೇಡಿಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಆಗ ಕೇಂದ್ರ ಸರ್ಕಾರ ಎಷ್ಟು ಬಜೆಟ್ ಅನ್ನ ರಿಲೀಸ್ ಮಾಡುತ್ತಪ್ಪ ಅಂದ್ರೆ ಹೈಯೆಸ್ಟ್ ಬಜೆಟ್ ಆದಂತ 1.11 crore ರಿಲೀಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದು ನೋಡ್ರಿ 11 crore ಕೆಲಸಗಾರಿಗೆ ಏನಪ್ಪ ಅಂದ್ರೆ ಕ್ರಿಟಿಕಲ್ ಲೈಫ್ ಲೈನ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಒಂದು ವರದಿಯ ಪ್ರಕಾರ ಏನಪ್ಪ ಅಂದ್ರೆ ಈ ನರೇಗಾದಲ್ಲಿ ಏನು ಈ ವೇಜಸ್ ಅನ್ನ ಅರ್ನ್ ಮಾಡ್ತಾರೆ ಅಥವಾ ಸಂಬಳವನ್ನ ತಗೋತಾರಲ್ಲ ಅದು ಈ ವಲಸೆ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ತಮ್ಮ ಸಂಬಳದ 20-80% ಏನ್ ಮಾಡುತ್ತಪ್ಪ ಅಂದ್ರೆ ಪರಿಹಾರ ರೂಪದಲ್ಲಿ ಅಥವಾ ಕಾಂಪನ್ಸೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ವಲಸೆ ಕಾರ್ಮಿಕರು ನೋಡ್ರಿ ಈಗ ಬೇರೆ ಕಡೆಯಿಂದ ಬಂದು ಹಳ್ಳಿಗಳಲ್ಲಿ ಸೆಟ್ಲ್ ಆಗಿರ್ತಾರೆ, ಅವ್ರಿಗೆ ಯಾವುದೇ ತರನಾದ ಕೆಲಸ ಇರಲ್ಲ, ಆ ಟೈಮಲ್ಲಿ ಅವ್ರಿಗೆ ಆದಾಯ ಇಲ್ಲದೆ ಇರೋದ್ರಿಂದ ಏನಪ್ಪ ಅಂದ್ರೆ ಅವ್ರ 20-80% ಆದಾಯ ಏನಪ್ಪ ಅಂದ್ರೆ ಈ ನರೇಗಾ ಕೆಲಸದಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದ್ರ ಜೊತೆಗೆ ನೋಡ್ರಿ
ಈ ನರೇಗಾ ಕೆಲಸಕ್ಕಾಗಿ ಏನಪ್ಪ ಅಂದ್ರೆ ಕೋವಿಡ್ 19 ಟೈಮ್ ಅಲ್ಲಿ ಹೈಯೆಸ್ಟ್ ಏನಪ್ಪ ಅಂದ್ರೆ ನೋಂದಣಿ ಬಂದಿತ್ತು ಅಂತ ಹೇಳ್ತಿದ್ದಾರೆ. ನೋಡ್ರಿ 2020-21 ಎಷ್ಟು ಜನ ಇದಕ್ಕೆ ನೋಂದಣಿ ಮಾಡ್ಕೊಂಡಿದ್ರಪ್ಪ ಅಂದ್ರೆ 8.55 crore ಹೌಸ್ ಹೋಲ್ಡ್ಸ್ ಅಂದ್ರೆ ಮನೆಯವರು ಏನ್ ಮಾಡಿದ್ರಪ್ಪ ಅಂದ್ರೆ ನೋಂದಣಿಯನ್ನ ಮಾಡ್ಕೊಂಡಿದ್ರು. ಅದಾದ್ಮೇಲೆ 2021-22 8.05 crore ಏನಪ್ಪ ಅಂದ್ರೆ ಹೌಸ್ ಹೋಲ್ಡ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಇದರಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿದ್ರು. ಅದೇ 2019-20 ಕಂಪೇರ್ ಮಾಡಿದ್ರೆ ಕೇವಲ 6.16 crore ಹೌಸ್ ಹೋಲ್ಡ್ಸ್ ಮಾತ್ರ ಏನಪ್ಪ ಅಂದ್ರೆ ನೋಂದಣಿ ಮಾಡ್ಕೊಂಡಿದ್ರು. ಅಂದ್ರೆ ಕೋವಿಡ್ 19 ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಏನಪ್ಪ ಅಂದ್ರೆ ನೋಂದಣಿ ಮಾಡ್ಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ವಿತ್ತ ಸಚಿವರು ನೋಡ್ರಿ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಈ ನರೇಗಾ ಕೆಲಸಕ್ಕೆ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರೆ. ಆದ್ರೆ ಎಕನಾಮಿಕ್ ಸರ್ವೆ ಡಾಟಾ ಏನ್ ಹೇಳುತ್ತಪ್ಪ ಅಂದ್ರೆ ಜನವರಿ 24 ಈ ವರ್ಷಕ್ಕೆ ಏನಪ್ಪ ಅಂದ್ರೆ 6.49 crore ಹೌಸ್ ಹೋಲ್ಡ್ಸ್ ಏನಪ್ಪ ಅಂದ್ರೆ ಈ ಕೆಲಸಕ್ಕೋಸ್ಕರ ಈಗೂ ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಸೊಡ್ರೆ ನಮ್ಮ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗಿ ಇನ್ನು 2 ಇದ್ರೂ ಸಹ ಏನಪ್ಪ ಅಂದ್ರೆ 6.49 crore ಹೌಸ್ ಹೋಲ್ಡ್ಸ್ ಏನಪ್ಪ ಅಂದ್ರೆ ಇದನ್ನ ಕೆಲಸವನ್ನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಾವು ಪ್ರೀ ಪ್ಯಾಂಡಮಿಕ್ ಕಂಪೇರ್ ಮಾಡಿದ್ರೆ ಅಂದ್ರೆ ಈ ಕೊರೋನಾ ಬರೋದಕ್ಕಿಂತ ಮುಂಚೆ ಕಂಪೇರ್ ಮಾಡಿದ್ರೆ ಈ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ಕೊರೋನಾ ಬರೋದಕ್ಕಿಂತ ಮುಂಚೆ 6.16 crore ಇದ್ರೆ ಈಗ 6.49 crore ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕೋವಿಡ್ 19 ಆದ್ಮೇಲೆ ಏನಪ್ಪ ಅಂದ್ರೆ ಲಾಕ್ಡೌನ್ ನ ಲಿಫ್ಟ್ ಮಾಡಿದ್ಮೇಲೆ ಅಂದ್ರೆ ಲಾಕ್ಡೌನ್ ನ ತೆಗೆದು ಹಾಕಿದ್ಮೇಲೆ ಏನಪ್ಪ ಅಂದ್ರೆ ಬಹಳಷ್ಟು ಮೈಗ್ರೇಷನ್ ಪ್ಯಾಟರ್ನ್ ಅಲ್ಲಿ ಚೇಂಜ್ ಆಗಿದೆ. ಅಂದ್ರೆ ಬಹಳಷ್ಟು ಜನ ಏನಪ್ಪ ಅಂದ್ರೆ ಮತ್ತೆ ಹಳ್ಳಿಯಿಂದ ಸಿಟೀಸ್ಗೆ ವಲಸೆ ಬಂದ್ರು ಕೂಡ ಏನಪ್ಪ ಅಂದ್ರೆ ಇನ್ನೂ ಕೂಡ ಬಹಳಷ್ಟು ಹಳ್ಳಿಯಲ್ಲಿರುವಂತ ಜನರು ಏನಪ್ಪ ಅಂದ್ರೆ ಈ ಒಂದು ಕೆಲಸದ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ಗೆ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾರೆ ಕಳೆದ ವರ್ಷ ಆಗಸ್ಟ್ ಅಲ್ಲಿ. ಅವ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಒಂದು ನರೇಗಾ ಕೆಲಸಕ್ಕೆ ಏನ್ ಡಿಮ್ಯಾಂಡ್ ಇದೆಯಲ್ಲ ಅದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಕಳೆದ 7 ಏನಪ್ಪ ಅಂದ್ರೆ ಇದು ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ತಿದ್ರೆ 2015 ಇದಕ್ಕೆ ಡಿಮ್ಯಾಂಡ್ ಎಷ್ಟಿತ್ತಪ್ಪ ಅಂದ್ರೆ 1.64 crore ಇದ್ರೆ ಈಗ 2022 May 22 ನೋಡ್ರಿ 3.07 ಹೌಸ್ ಹೋಲ್ಡ್ಸ್ ಏನಪ್ಪ ಅಂದ್ರೆ ಈ ಕೆಲಸಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಡಬಲ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕೆಲಸಕ್ಕೆ ಬಜೆಟ್ ಅಲೋಕೇಶನ್ ಜಾಸ್ತಿ ಆಗಿದೆ ಅಂದ್ರೆ, ಸೊ ನೋಡ್ರಿ ಬಜೆಟ್ ಏನಿದೆಯಲ್ಲ ಈ ಕೆಲಸಕ್ಕೆ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. 2013 ನೋಡ್ರಿ 32 crore ಅಲೋಕೇಟ್ ಮಾಡಿದ್ರೆ, ಅದೇ 2021-22 ಏನಪ್ಪ ಅಂದ್ರೆ 63 crore ಏನಪ್ಪ ಅಂದ್ರೆ ಅಲೋಕೇಟ್ ಮಾಡಿದ್ದಾರೆ. ಸೊ ನೋಡ್ರಿ 2021-22 ಏನಪ್ಪ ಅಂದ್ರೆ 73 crore ಏನ್ ಡಿಮ್ಯಾಂಡ್ ಅಲೋಕೇಟ್ ಮಾಡಿದ್ರಲ್ಲ, ಇದೇನಪ್ಪ ಅಂದ್ರೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ 25% ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 2020-21 ನೋಡ್ರಿ 98 crore ನಾವೇನಪ್ಪ ಅಂದ್ರೆ ಈ ಪ್ರೊಜೆಕ್ಟ್ ಖರ್ಚು ಮಾಡಿದ್ವಿ. ಅಂದ್ರೆ ಅಷ್ಟು ಹಣ ಬೇಕಾಗಿತ್ತು. ಆದ್ರೂ ಸಹ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಯಾಕೆ ಬಜೆಟ್ ಅನ್ನ ರಿವೈಸ್ ಮಾಡಿಲ್ಲ ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗ 98 crore ಖರ್ಚಾದ್ರೂ ಕೂಡ ಏನಪ್ಪ ಅಂದ್ರೆ ಕೇವಲ 73 crore ಯಾಕೆ ಕೊಟ್ಟಿದ್ರ, ಜೊತೆಗೆ ನೋಡ್ರಿ ಅಡಿಷನಲ್ ಆಗಿ ಏನಪ್ಪ ಅಂದ್ರೆ 45 crore ಮತ್ತೆ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ನ ವಿಂಟರ್ ಸೀಸನ್ ಅಲ್ಲಿ ಅಪ್ರೂವಲ್ ಅನ್ನ ಮಾಡ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಬಜೆಟ್ ಅಲೋಕೇಶನ್ಸ್ ನ ಮಾಡ್ಬೇಕ್ರೆ ಕಳೆದ ವರ್ಷ ಎಷ್ಟು ಖರ್ಚು ಮಾಡಿದ್ರಲ್ಲ ಅದಕ್ಕಿಂತಾನೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ರಿ ಅಥವಾ ಅಷ್ಟೇ ಆದ್ರೂ ಮಾಡ್ರಿ ಅಂತ ಅವರು ರಿಕ್ವೆಸ್ಟ್ ಅನ್ನ ಮಾಡ್ತಿದ್ದಾರೆ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ರೂರಲ್ ಡೆವಲಪ್ಮೆಂಟ್ ನೋಡ್ರಿ ಕಳೆದ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ನರೇಗಾ ಮೇಲೆ ನೀವೇನ್ ಬಜೆಟ್ ಅಲೋಕೇಶನ್ ಮಾಡಿದಿರಲ್ಲ ಅದ್ರ ಮೇಲೆ ಅವರು ಕ್ವಶನ್ ಅನ್ನ ಮಾಡ್ತಾರೆ. ನೋಡ್ರಿ ಆ ಕಮಿಟಿ ಏನ್ ಹೇಳುತ್ತಪ್ಪ ಅಂದ್ರೆ 2020-21 ಏನಪ್ಪ ಅಂದ್ರೆ ಟೋಟಲ್ ನಾವು 1,11,100 crore ನಾವು ಅಲೋಕೇಟ್ ಖರ್ಚಾಗಿದೆ. ಆದ್ರೆ ನೀವು ಈ ವರ್ಷ ಅಂದ್ರೆ 2021-22 ಏನಪ್ಪ ಅಂದ್ರೆ ಕೇವಲ 73 crore ಅಲೋಕೇಟ್ ಮಾಡಿದ್ದೀರಾ. ಇದ್ರ ಹಿಂದೆ ಇರುವಂತ ಕಾರಣವೇನು, ಇಷ್ಟು ಕಡಿಮೆ ಯಾಕೆ ಅಲೋಕೇಟ್ ಮಾಡಿದ್ರೆ? ಯಾಕಂದ್ರೆ 2020-21 ನೋಡ್ರಿ 1,11,100 crore ಖರ್ಚಾದ್ರೆ ಕೇವಲ 73 crore ನೀವು ಯಾವ ತರನಾಗಿ ಏನಪ್ಪ ಅಂದ್ರೆ ಅಲೋಕೇಶನ್ ಮಾಡಿದ್ರಿ ಅಂತ ಅವರು ಕ್ವಶನ್ ಅನ್ನ ಮಾಡ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಸಬ್ಸಿಕ್ವೆಂಟ್ಲಿ ಮತ್ತೆ ಡಿಸೆಂಬರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 45 crore ಏನ್ ಮಾಡ್ತಾರಪ್ಪ ಅಂದ್ರೆ ಅಪ್ರೂವಲ್ ಅನ್ನ ಮಾಡ್ತಾರೆ. ಈ 73 crore ಜೊತೆಗೆ 45 crore ಮತ್ತೆ ಅಪ್ರೂವಲ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನರೇಗಾ ಸಂಘರ್ಷ ಮೋಚ ಅನ್ನೋ ಒಂದು ಏನ್ ಅಡ್ವೈಸರಿ ಕಮಿಟಿ ಇದೆಯಲ್ಲ, ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಪ್ರತಿ ವರ್ಷ ಏನಾಗುತ್ತಂದ್ರೆ 80-90% ಏನ್ ಬಜೆಟ್ ಇರುತ್ತಲ್ಲ ಇದು ಕೇವಲ 6 ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಈ ಬಜೆಟ್ ಬಂದ 6 ಏನಪ್ಪ ಅಂದ್ರೆ 80-90% ಫಂಡ್ ಏನಾಗ್ಬಿಡುತ್ತೆ ಅಂದ್ರೆ ಖಾಲಿ ಆಗ್ಬಿಡುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕೆಲಸ ಏನಿರುತ್ತಲ್ಲ ಅದೇನಾಗುತ್ತೆ ಅಂದ್ರೆ ತುಂಬಾ ಸ್ಲೋ ಡೌನ್ ಆಗುತ್ತೆ. ಯಾಕೆ ಸ್ಲೋ ಡೌನ್ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಅಲ್ಲಿ ವರ್ಕರ್ಗೆ ಪೇಮೆಂಟ್ ಕೊಡಕ್ಕೆ ಪೇಮೆಂಟ್ ಇರಲ್ಲ, ಅಂದ್ರೆ ಫಂಡ್ ಇರೋದಿಲ್ಲ, ಅದಕ್ಕೆ ಸ್ಲೋ ಡೌನ್ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಬೇರೆ ಬೇರೆ ಕೆಲಸಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಇವ್ರೇನ್ ಬಜೆಟ್ ಅಲೋಕೇಟ್ ಮಾಡ್ತಾರೆ ಅದು ಕೇವಲ 80-90% ಏನಿದೆಯಲ್ಲ ಕೇವಲ 6 ಖಾಲಿ ಆಗುತ್ತೆ. ಇನ್ನು 6 ಏನಪ್ಪ ಅಂದ್ರೆ ಕೆಲಸ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ಈ ಯೋಜನೆಯನ್ನ ಜಾರಿಗೆ ತರುವಲ್ಲಿ ಏನೇನು ಸಮಸ್ಯೆಗಳಿದೆ ಮತ್ತೆ ಅಂತಂದ್ರೆ, ಸೊ ನೋಡ್ರಿ ಈ ಒಂದು ಯೋಜನೆ ಏನ್ ಹೇಳತ್ತಪ್ಪ ಅಂದ್ರೆ, ಪ್ರತಿಯೊಂದು ಹೌಸ್ ಹೋಲ್ಡ್ಗೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ 100 ದಿನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗವನ್ನು ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ PRS ಲೆಜಿಸ್ಲೇಟಿವ್ ರಿಸರ್ಚ್ ಪ್ರಕಾರ ಏನಪ್ಪಾ ಅಂದ್ರೆ 2016-17 ಏನಪ್ಪಾ ಅಂದ್ರೆ ಸರಾಸರಿಯಾಗಿ ಏನಪ್ಪಾ ಅಂದ್ರೆ ಕೇವಲ 10% ಹೌಸ್ ಹೋಲ್ಡ್ಸ್ಗೆ ಮಾತ್ರ ಏನಪ್ಪಾ ಅಂದ್ರೆ 100 ದಿನದ ಕೆಲಸ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲರಿಗೂ ಕೂಡ ಈ ಕೆಲಸ ಸಿಕ್ಕಿಲ್ಲ, ಕೇವಲ 10% ಜನರಿಗೆ ಮಾತ್ರ ಸಿಕ್ಕಿದೆ. ಇನ್ನು 90% ಜನರಿಗೆ ಏನಪ್ಪಾ ಅಂದ್ರೆ ಈ 100 ದಿನದ ಉದ್ಯೋಗ ದೊರೆತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎವರೇಜ್ ಹೌಸ್ ಹೋಲ್ಡ್ಸ್ ಎಷ್ಟು ಜನ ಕೆಲಸ ಸಿಗುತ್ತೆ ಅಂದ್ರೆ ಪ್ರತಿ ವರ್ಷಕ್ಕೆ ಎಷ್ಟು ದಿನ ಇವ್ರು ಕೆಲಸ ಮಾಡ್ತಾರಂತ ನಾವು ಅನಾಲಿಸಿಸ್ ಮಾಡ್ತಾ ಹೋದಾಗ, ಸೊ ನೋಡ್ರಿ ಈ ವರ್ಷ ಏನಪ್ಪಾ ಅಂದ್ರೆ ಆನ್ ಆನ್ ಎವರೇಜ್ ಪ್ರತಿಯೊಂದು ಹೌಸ್ ಹೋಲ್ಡ್ಸ್ ಏನಪ್ಪಾ ಅಂದ್ರೆ ಕೇವಲ 42 ದಿನದವರೆಗೆ ಕೆಲಸ ಮಾಡಿದ್ದಾರೆ. ಅದೇ ಯೋಜನೆ ಏನ್ ಹೇಳುತ್ತಂದ್ರೆ ನಾವು 100 ದಿನದವರೆಗೂ ಕೆಲಸವನ್ನ ಕೊಡುತ್ತೆ ಅಂತ ಹೇಳ್ತಿದ್ರೆ, ಆದ್ರೆ ಸರಾಸರಿ ನೋಡಿದ್ರೆ ಕೇವಲ 42 ದಿನ ಮಾತ್ರ ಕೆಲಸ ಮಾಡಿದರೆ, ಅದೇ ನೀವು 2021-22 ತಗೊಂಡ್ರೆ 50 ದಿನ ಕೆಲಸ ಮಾಡಿದರೆ ಸರಾಸರಿಯಾಗಿ ಒಂದೊಂದು ಪ್ರತಿಯೊಬ್ಬರು ಹೌಸ್ ಹೋಲ್ಡ್ಸ್, ಅದೇ ನೀವು 2020-21 ತಗೊಂಡಾಗ 52 ದಿನ ಕೆಲಸ ಮಾಡಿದರೆ, ಸೊ ನೋಡ್ರಿ 2019-20 48 ದಿನ ಕೆಲಸ ಮಾಡಿದರೆ, ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಆನ್ ಆನ್ ಎವರೇಜ್ 51 ದಿನದವರೆಗೂ ಕೆಲಸವನ್ನ ಸಿಕ್ಕಿದೆ. ಅಂದ್ರೆ ನಮ್ಗೇನಿದು 100 ಡೇಸ್ ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತೀವಿ ಅಥವಾ ಉದ್ಯೋಗ ಖಾತ್ರಿಯನ್ನ ಕೊಡ್ತೀವಿ ಅಂತ ಏನ್ ಹೇಳ್ತಾರಲ್ಲ, ಈ ಉದ್ಯೋಗ ಖಾತ್ರಿಯನ್ನ ಅವರಿಗೆ ಒದಗಿಸಕ್ ಆಗ್ತಿಲ್ಲ. ಯಾಕಂದ್ರೆ ನೀವು ಡಾಟಾವನ್ನ ರಿಲೀವ್ ಮಾಡಿದಾಗ ಅಥವಾ ದತ್ತಾಂಶವನ್ನ ನೋಡಿದಾಗ, ಸೊ ನೋಡ್ರಿ 2022 ಕೇವಲ 42 ದಿನ ಆದ್ರೆ 21 ಕೇವಲ 50 ದಿನ ಕೆಲಸ ಮಾಡಿದರೆ, 20 ಕೇವಲ 52 ದಿನ ಕೆಲಸ ಮಾಡಿದರೆ, ಆಮೇಲೆ 19 ಏನಪ್ಪಾ ಅಂದ್ರೆ ಕೇವಲ 48 ದಿನ ಕೆಲಸ ಮಾಡಿದ್ರೆ, ಅಂದ್ರೆ ನಾವಿನ್ನೂ ಕೂಡ ಏನಪ್ಪಾ ಅಂದ್ರೆ 100 ಅರ್ಧದಲ್ಲೇ ನಾವಿನ್ನೂ ಅಚೀವ್ಮೆಂಟ್ ಅನ್ನ ಮಾಡ್ತಿದೀವಿ. ಇನ್ನೂ ಕೂಡ ಏನಪ್ಪಾ ಅಂದ್ರೆ 100% ಅಚೀವ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಏನ್ ಹೇಳುತ್ತಪ್ಪ ಅಂದ್ರೆ, ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೀವೇನು ದಿನಗಳನ್ನ ಕೊಡ್ತಿರಲ್ಲ, ಇದು ಕೇವಲ 100 ದಿನವನ್ನ ಕೊಡ್ಬೇಡ್ರಿ, ಬದಲಾಗಿ ಏನಪ್ಪಾ ಅಂದ್ರೆ 150 ದಿನದವರೆಗೂ ಉದ್ಯೋಗವನ್ನ ಕೊಡ್ರಿ. ಸೊ ಅದರಿಂದ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿರುವಂತಹ ಜನರು ಕೂಡ ಏನಪ್ಪಾ ಅಂದ್ರೆ ಒಂದು ಉದ್ಯೋಗದ ಭರವಸೆ ಸಿಗುತ್ತೆ ಮತ್ತೆ ಉದ್ಯೋಗದ ಭದ್ರತೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದರಿಂದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಇಂಪ್ಯಾಕ್ಟ್ಸ್ ಕೂಡ ಇದೆ. ಸೊ ನೋಡ್ರಿ 150 ದಿನ ನಾವು ಉದ್ಯೋಗವನ್ನ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಈ ಸಿಟಿಗಳಿಗೆ ಬರುವಂತಹ ಮೈಗ್ರೇಷನ್ ಅಥವಾ ವಲಸೆ ಕಮ್ಮಿ ಆಗುತ್ತೆ. ಸೊ ವಲಸೆ ಕಮ್ಮಿ ಆತಂದ್ರೆ ನೋಡ್ರಿ ಇಲ್ಲಿ ಆಗುವಂತಹ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಕಮ್ಮಿ ಆಗುತ್ತೆ, ಅದ್ರ ರಿಲೇಟೆಡ್ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ 100-150 ದಿನ ಮಾಡಿದ್ರೆ ಅಲ್ಲೇ ಹಳ್ಳಿಗಳಲ್ಲೇ ಇದ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ 150 ದಿನ ಉದ್ಯೋಗವನ್ನ ಹುಡ್ಕೊಂಡು ಅವ್ರಿಗೂ ಕೂಡ ಒಂದು ಭದ್ರತೆ ಇರುತ್ತೆ, ಮತ್ತೆ ಜೊತೆಗೆ ಅವ್ರು ಏನಪ್ಪಾ ಅಂದ್ರೆ ಈ ಪಟ್ಟಣಕ್ಕೆ ಅವರು ವಲಸೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಪೀಪಲ್ ಆಕ್ಷನ್ ಫಾರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಮತ್ತೆ ನರೇಗಾ ಸಂಘರ್ಷ ಮೋರ್ಚಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ನೋಡ್ರಿ ಸರ್ಕಾರದವ್ರು ಏನಪ್ಪಾ ಅಂದ್ರೆ ಅವ್ರು ಗ್ಯಾರಂಟಿ ಮಾಡ್ರು ಅಂತ ಅಂದ್ರೆ, ನಾವು ನಿಮ್ಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಈ ನರೇಗಾ ಕೆಲಸದಲ್ಲಿ ನಿಮ್ಗೆ 100 ದಿನ ಉದ್ಯೋಗ ಕೊಡ್ತೀವಿ ಪ್ರತಿಯೊಂದು ಮನೆಗೆ ಅಂತ ಏನ್ ಹೇಳ್ತಾರಲ್ಲ, ಈ ಪ್ರತಿಯೊಂದು ಮನೆಗೆ ಅವ್ರು 100 ದಿನವನ್ನ ಏನಾದ್ರೂ ಕೆಲಸವನ್ನ ಕೊಟ್ರೆ ಇವರು ಪ್ರತಿ ವರ್ಷ ಮಿನಿಮಮ್ ಬಜೆಟ್ ಅಲೋಕೇಶನ್ಸ್ ನ ಎಷ್ಟು ಮಾಡ್ಬೇಕಾಗತ್ತಪ್ಪ ಅಂದ್ರೆ 2.72 ಲಕ್ಷ ಕೋಟಿನ ಅಲೋಕೇಟ್ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ನಾನು ಹೇಳಿದೆ ಕಳೆದ ವರ್ಷ ಏನಪ್ಪಾ ಅಂದ್ರೆ 1,11,000 ಕೋಟಿ ಬಜೆಟ್ ಆಗಿದೆ, ಬಟ್ 100 ದಿನ ಏನಾದ್ರೂ ಇವರು ಆನ್ ಆನ್ ಎವರೇಜ್ ಕೆಲಸವನ್ನ ಒದಗಿಸಿದ್ರೆ ಇವರು ಪ್ರತಿ ವರ್ಷ ಎಷ್ಟು ಬಜೆಟ್ ಅನ್ನ ಕೊಡಬೇಕಾಗತ್ತಪ್ಪ ಅಂದ್ರೆ 2.72 ಲಕ್ಷ ಕೋಟಿ ಬಜೆಟ್ ಅನ್ನ ಕೊಡಬೇಕಾಗತ್ತೆ ಬರೀ ನರೇಗಾ ಕೆಲಸಕ್ಕಾಗಿ. ಹಾಗಾಗಿ ಸರ್ಕಾರದವರು ಈ ಒಂದು ಸ್ಕೀಮ್ ಏನ್ ಮಾಡ್ತಿದ್ರಲ್ಲ, ಇಷ್ಟು ಬಜೆಟ್ ಅನ್ನ ತೆಗೆದಿಡಕ್ಕೆ ರೆಡಿ ಇದಾರೆ ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಇನ್ನೊಂದು ಸಮಸ್ಯೆ ಏನಿದೆಯಪ್ಪ ಅಂದ್ರೆ ಇದನ್ನ ಪ್ರಾಪರ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಸೊ ನೋಡ್ರಿ ಜೊತೆಗೆ ಏನು ಈ ಸಂಬಳವನ್ನ ಕೊಡ್ತಾರೆ, ವೇಜ್ ಪೇಮೆಂಟ್ಸ್ ಕೊಡ್ತಾರಲ್ಲ, ಅದು ತುಂಬಾ ಡಿಲೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದ ಒಂದು ದತ್ತಾಂಶದ ಪ್ರಕಾರ ಏನಪ್ಪಾ ಅಂದ್ರೆ ಈಗೂ ಕೂಡ ಏನಪ್ಪಾ ಅಂದ್ರೆ 18 ರಾಜ್ಯ ಸರ್ಕಾರಗಳಿಗೆ ಅದು ಎಷ್ಟು ಹಣವನ್ನು ಕೊಡಬೇಕಪ್ಪ ಅಂದ್ರೆ 44,700 ಕೋಟಿಯನ್ನು ಕೊಡಬೇಕು December 14, 2022 ಪ್ರಕಾರ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇನ್ನೊಂದು 3 ತಿಂಗಳು ಕಳೆದ್ರೆ ಏನಪ್ಪಾ ಅಂದ್ರೆ ಈ ಒಂದು ಆರ್ಥಿಕ ವರ್ಷ ಕಂಪ್ಲೀಟ್ ಆಗುತ್ತೆ. ಆದ್ರೂ ಕೂಡ ಏನಪ್ಪಾ ಅಂದ್ರೆ 4,700 ಕೋಟಿ ಹಣವನ್ನು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈ ಇಶ್ಯೂ ಏನಿದೆಲ್ಲ ಇದು ಕೂಡ ಏನಪ್ಪಾ ಅಂದ್ರೆ ರೆಕ್ಟಿಫೈ ಆಗಬೇಕು ಅಥವಾ ಇದು ಕೂಡ ಏನಪ್ಪಾ ಅಂದ್ರೆ ಸರಿ ಹೋಗ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2016 ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳಿದ್ರಪ್ಪ ಅಂದ್ರೆ ನರೇಗಾದಲ್ಲಿ ಯಾರು ಕೆಲಸವನ್ನ ಮಾಡ್ತಾರಲ್ಲ ಅಂತ ವರ್ಕರ್ಸ್ಗೆ ನೀವೇನಪ್ಪ ಅಂದ್ರೆ ಆನ್ ಟೈಮ್ ಪೇಮೆಂಟ್ ಅನ್ನ ಕೊಡ್ರಿ. ಯಾಕಂದ್ರೆ ಈ ಆನ್ ಟೈಮ್ ಪೇಮೆಂಟ್ ಅನ್ನ ಕೊಟ್ರೆ ಅವ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ನೀವು ಡಿಲೇ ಮಾಡಿದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಫೋರ್ಸ್ಡ್ ಲೇಬರ್ ಆಗುತ್ತೆ, ಅಂದ್ರೆ ನೀವೇನಪ್ಪಾ ಅಂದ್ರೆ ಒತ್ತಾಯದಿಂದ ಅವ್ರಿಗೆ ಕೆಲಸ ಮಾಡ್ದಂಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು ಸಮಸ್ಯೆ ಏನಿದೆಯಪ್ಪ ಅಂದ್ರೆ ಇಲ್ಲಿ, ಸೊ ನೋಡ್ರಿ ಮಟೀರಿಯಲ್ ಕಾಸ್ಟ್ ಏನಿದೆಯಲ್ಲ ಇದಕ್ಕೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರದವರು ಕರೆಕ್ಟ್ ಆಗಿ ಹಣವನ್ನ ರಿಲೀಸ್ ಮಾಡಲ್ಲ. ಕೇಂದ್ರ ಸರ್ಕಾರ ನೋಡ್ರಿ ಈಗ ಆಲ್ರೆಡಿ ಏನಪ್ಪ ಅಂದ್ರೆ 5,450 ಕೋಟಿ ಏನಪ್ಪಾ ಅಂದ್ರೆ ಈ ಮಟೀರಿಯಲ್ ಕಾಸ್ಟ್ ಏನಿದೆಯಲ್ಲ ಇದಕ್ಕೂ ಕೂಡ ಹಣವನ್ನ ರಿಲೀಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಈ ಮಟೀರಿಯಲ್ ಕಾಸ್ಟ್ ಅನ್ನ ಅವ್ರು ರಿಲೀಸ್ ಮಾಡಲಿಲ್ಲ ಅಂದ್ರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನರೇಗಾ ಕೆಲಸಕ್ಕೆ ಏನೇನು ಸಾಮಗ್ರಿಗಳು ಬೇಕಲ್ಲ ಆ ಸಾಮಗ್ರಿಗಳು ಬರಲ್ಲ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಪ್ಲೈ ಚೈನ್ ಏನಿದೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ಸೊ ನೋಡ್ರಿ, ಈಗೇನಾಗಿದೆಯಪ್ಪ ಅಂದ್ರೆ ಬಹಳಷ್ಟು ವರ್ಷದವರೆಗೆ ನಾವೇನಪ್ಪ ಅಂದ್ರೆ ಪೇಮೆಂಟ್ ಅನ್ನ ಡಿಲೇ ಮಾಡಿರೋದ್ರಿಂದ ವೆಂಡರ್ಸ್ ಏನಿದ್ದಾರೆ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ನಮಗೆ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರದವರು ಏನಪ್ಪ ಅಂದ್ರೆ ಈ ಹಣ ಏನಿದೆ ಅದನ್ನು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ವೆಂಡರ್ಸ್ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಬೇಗ ಮಟೀರಿಯಲ್ ಅನ್ನ ಸಪ್ಲೈ ಮಾಡ್ತಾರೆ. ಇದ್ರ ಜೊತೆಗೆ ಏನಾಗತ್ತಪ್ಪ ಅಂದ್ರೆ ಕೆಲಸವೂ ಕೂಡ ಏನಪ್ಪ ಅಂದ್ರೆ ತುಂಬಾ ಸುಲಲಿತವಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ಸಮಸ್ಯೆ ಏನ್ ಹೇಳಿದಾರಪ್ಪ ಅಂದ್ರೆ, ಎಸ್ಪೆಷಲಿ ನೋಡ್ರಿ ಯಾರು ಹೇಳ್ತಿದ್ದಾರೆ ಈ ಸಮಸ್ಯೆ ಅಂತಂದ್ರೆ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಏನ್ ಹೇಳ್ತಿದ್ರು ಅಂದ್ರೆ ಈ ಮಿನಿಮಮ್ ವೇಜಸ್ ಅಂದ್ರೆ ಕನಿಷ್ಠ ಸಂಬಳ ಏನ ನರೇಗಾದಲ್ಲಿ ಫಿಕ್ಸ್ ಮಾಡ್ತಾರಲ್ಲ, ಇದನ್ನೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರರ್ ಅಂದ್ರೆ ಕೃಷಿಯಲ್ಲಿ ಕೆಲಸ ಮಾಡುವ ಒಂದು ಲೇಬರ್ಸ್ ಅಥವಾ ಆಳುಗಳಿಗೆ ಏನು ಹಣವನ್ನ ಕೊಡ್ತಾರೆ ಅಥವಾ ಸಂಬಳವನ್ನ ಕೊಡ್ತಾರಲ್ಲ, ಅದ್ರ ಮೇಲೆ ಏನಪ್ಪ ಅಂದ್ರೆ ಈ ಒಂದು ನರೇಗಾ ಕೆಲಸ ಮಾಡುವಂತವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಬಳವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ನೋಡ್ರಿ, ನರೇಗಾ ಕೆಲಸನೇ ಬೇರೆ, ಕೃಷಿಯಲ್ಲಿ ಮಾಡುವಂತ ಆಳುಗಳ ಕೆಲಸನೇ ಬೇರೆ. ಹಾಗಾಗಿ ಏನಪ್ಪ ಅಂದ್ರೆ ನಾವು ಮಿನಿಮಮ್ ವೇಜ್ ಏನಿದೆ ಅಂದ್ರೆ ಕನಿಷ್ಠ ಸಂಬಳ ಏನಿದೆಲ್ಲ ಅದನ್ನ ಯಾವ್ದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೇಕಪ್ಪ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರೂರಲ್ ಇದ್ರ ಮೇಲೆ ಡಿಸೈಡ್ ಮಾಡ್ಬೇಕು ಹೊರತು ಏನಪ್ಪ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರರ್ ಮೇಲೆ ಡಿಸೈಡ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ನಾವೇನಪ್ಪ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರೂರಲ್ ಮೇಲೆ ಏನಾದ್ರೂ ನಾವು ಸಂಬಳವನ್ನ ಡಿಸೈಡ್ ಮಾಡಿದ್ರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅವರಿಗೆ ಹೆಚ್ಚಿನ ಎಕ್ಸ್ಪೆಂಡಿಚರ್ ಸಿಗುತ್ತೆ, ಹೆಚ್ಚೆಚ್ಚು ಯಾವ್ದ್ರ ಮೇಲೆ ಖರ್ಚು ಮಾಡ್ಬೋದಪ್ಪ ಅಂದ್ರೆ ತಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಮತ್ತೆ ತಮಗೆ ಬೇಕಾದಂತ ಮೆಡಿಕಲ್ ಕೇರ್ ಏನಿದೆ ಅದ್ರ ಮೇಲೆ ಖರ್ಚು ಮಾಡಬಹುದು. ಇದರಿಂದ ಏನಪ್ಪ ಅಂದ್ರೆ ಹೆಚ್ಚು ಅವರಿಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೂ ಒಂದು ಸಮಸ್ಯೆಗಳು ಏನಿದೆಯಪ್ಪ ಅಂದ್ರೆ, ಈಗ ಈ ಒಂದು ನರೇಗಾದಲ್ಲಿ ಏನಪ್ಪ ಅಂದ್ರೆ ಫೇಕ್ ಜಾಬ್ ಕಾರ್ಡ್ಸ್ ಬರುತ್ತೆ ಅದನ್ನ ನಿಲ್ಲಿಸಬೇಕು, ಇಲ್ಲಿರುವಂತ ಕರಪ್ಷನ್ ಏನಿದೆ ಭ್ರಷ್ಟಾಚಾರ ಅದು ನಿಲ್ಬೇಕು. ಜೊತೆಗೆ ನೋಡ್ರಿ, ಈ ಮಸ್ಟರ್ ರೋಲ್ಸ್ ಏನಿದೆ ಅಂದ್ರೆ ಅಟೆಂಡೆನ್ಸ್ ತಗೊಂಡಿದ್ದೇನೆ ಬಹಳ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾರಲ್ಲ ಅದು ಕೂಡ ನಿಲ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಇನ್ಕಂಪ್ಲೀಟ್ ಅಥವಾ ಇನ್ಕನ್ಸಿಸ್ಟ್ ಪೇಮೆಂಟ್ ಅಂದ್ರೆ ಪೇಮೆಂಟ್ ಅನ್ನ ಏನಪ್ಪ ಅಂದ್ರೆ ಸರಿಯಾಗಿ ಮಾಡಲ್ಲ, ಅಸಮಾನವಾಗಿ ಏನ್ ಮಾಡ್ತಾರಲ್ಲ ಅದು ಕೂಡ ನಿಲ್ಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ನರೇಗಾನ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ, ಇದರಿಂದ ಹಳ್ಳಿಗಳಲ್ಲಿರುವಂತ ಜನರಿಗೆ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಏನಪ್ಪ ಅಂದ್ರೆ ನಿಮಗೆ ನರೇಗಾ ಮೇಲಿರುವಂತ ಮಾಹಿತಿ. ಸೊ ನೋಡ್ರಿ, ಈ ಮಾಹಿತಿ ಏನಾಗುತ್ತೆ ಅಂದ್ರೆ ನಿಮಗೆ ನಾಳೆ ಎಸ್ಎ ಬರಿಬೇಕಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮೊನ್ನೆ ನೀವು ನೋಡಿದ್ರಿ ಪಿಎಸ್ಐ ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಎಸ್ಐ ಎಸ್ಎಫ್ ಎಕ್ಸಾಮ್ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಮೇಲೆ ಕೇಳಿದ್ರು, ಈ ಸರಿ ಏನಪ್ಪ ಅಂದ್ರೆ ನರೇಗಾ ಮೇಲೆ ನಿಮಗೆ ಎಸ್ಎ ಕೇಳ್ತಾರೆ. ಹಾಗಾಗಿ ಈ ಎಸ್ಎ ಬರೆಯಲ್ಲಿ ಈ ಮೆಟೀರಿಯಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.